ಎಲ್ಲರಿಗೂ ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ ಇವತ್ತಿನ ಒಂದು ತರಗತಿಯಲ್ಲಿ ನಾನು ಕನ್ನಡ ರಾಜ್ಯೋತ್ಸವಕ್ಕೆ ಸಂಬಂಧಿಸಿದಂತೆ ಒಂದು ಪ್ರಬಂಧವನ್ನು ತಿಳಿಸ್ತಾ ಇದ್ದೀನಿ ಪ್ರೀತಿಯ ವಿದ್ಯಾರ್ಥಿಗಳೇ ನಿಮಗೆಲ್ಲರಿಗೂ ಕೂಡ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಹಾಗೆ ಪ್ರಬಂಧವನ್ನು ತಿಳ್ಕೊಳ್ಳೋಣ ಅಲ್ವಾ ಪೀಠಿಕೆ ಕನ್ನಡಿಗರ ಹಬ್ಬ ಕರುನಾಡ ಹಬ್ಬವೇ ನವಂಬರ್ ಒಂದು ಈ ಹಬ್ಬವನ್ನು ಕರ್ನಾಟಕ ರಾಜ್ಯೋತ್ಸವ ಕನ್ನಡ ರಾಜ್ಯೋತ್ಸವ ಕರ್ನಾಟಕ ದಿನ ಎಂದೆಲ್ಲ ಕರೆಯಲಾಗುತ್ತದೆ ಈ ಹಬ್ಬವನ್ನು ಪ್ರತಿ ವರ್ಷ ನವೆಂಬರ್ ಒಂದರಂದು ಆಚರಿಸಲಾಗುತ್ತದೆ ಹಿಂದೆ ಈ ರಾಜ್ಯ ಮೈಸೂರು ರಾಜ್ಯ ಅಂತ ಕರೆಯಿಸಿಕೊಳ್ಳಲಾಗಿತ್ತು ರಾಜ್ಯಕ್ಕೆ ಪುನರ್ ನಾಮಕರಣವಾಗಿ ಕರ್ನಾಟಕ ಎಂದು ಹೆಸರಿಟ್ಟ ದಿನವನ್ನೇ ಕರುನಾಡ ಹಬ್ಬ ಕರ್ನಾಟಕ ರಾಜ್ಯೋತ್ಸವ ಎಂದೆಲ್ಲ ಕರೆದು ಆಚರಿಸಲಾಗುತ್ತದೆ ವಿವರಣೆ ಕನ್ನಡದ ಕುಲಪುರೋಹಿತರಾದ ಆಲೂರ್ ವೆಂಕಟರಾಯರು ಕರ್ನಾಟಕ ಏಕೀಕರಣ ಚಳುವಳಿಯನ್ನು ಸಾವಿರದ ಒಂಬೈನೂರ ಐದರಲ್ಲಿ ಪ್ರಾರಂಭಿಸಿದರು ಸಾವಿರದ ಒಂಬೈನೂರ ಐವತ್ತರಲ್ಲಿ ಭಾರತವು ಗಣರಾಜ್ಯವಾದ ನಂತರ ಭಾರತದ ವಿವಿಧ ಪ್ರಾಂತ್ಯಗಳು ಭಾಷೆಗಳ ಆಧಾರದ ಮೇಲೆ ಅಂದರೆ ಯಾವ ಯಾವ ಭಾಷೆಯನ್ನು ಮಾತಾಡ್ತಾರೋ ಆ ಎಲ್ಲ ಜಾ ಭಾಷೆಯ ಆಧಾರದ ಮೇಲೆ ರಾಜ್ಯಗಳಾಗಿ ರೂಪುಗೊಂಡವು ಕನ್ನಡ ಮಾತನಾಡುವ ಪ್ರಾಂತ್ಯಗಳು ಸೇರಿ ಸಾವಿರದ ಒಂಬೈನೂರ ಐವತ್ತಾರು ನವಂಬರ್ ಒಂದರಂದು ಮೈಸೂರು ರಾಜ್ಯ ಅಂತ ನಿರ್ಮಾಣ ಆಯಿತು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ನವಂಬರ್ ಒಂದರಂದು ಅಂದಿನ ಮುಖ್ಯಮಂತ್ರಿಗಳಾಗಿದ್ದ ದೇವರಾಜ್ ಅರಸ್ ಮಂತ್ರಿಮಂಡಲದ ನೇತೃತ್ವದಲ್ಲಿ ರಾಜ್ಯಕ್ಕೆ ನಾಮಕರಣ ಮಾಡಲಾಯಿತು ನಾಮಕರಣ ಮಾಡಿ ಈ ನಮ್ಮ ರಾಜ್ಯ ಮೈಸೂರು ರಾಜ್ಯವನ್ನು ಕರ್ನಾಟಕ ಅಂದು ಹೆಸರಿಟ್ಟು ಕರೆಯಲಾಯಿತು ಕರುನಾಡು ಎಂದರೆ ಕಪ್ಪು ಕರು ಎಂದರೆ ಕಪ್ಪು ಎಂದರ್ಥ ಕಪ್ಪು ಮಣ್ಣಿನ ನಾಡು ಕರುನಾಡು ಕನ್ನಡ ನಾಡು ಚಿನ್ನದ ನಾಡು ಹೀಗೆ ಗಂಧದ ಬೀಡು ಎಂದು ಹೆಸರಾಗಿದೆ ಕರ್ನಾಟಕಕ್ಕೆ ತನ್ನದೇ ಆದ ಪ್ರತ್ಯೇಕ ಬಾವುಟವಿದೆ ಈ ಬಾವುಟದಲ್ಲಿ ಹಳದಿ ಹಾಗೂ ಕೆಂಪು ಬಣ್ಣವನ್ನು ಬಳಸಿದ್ದಾರೆ ಬಳಸಿ ಈ ಬಾವುಟವನ್ನು ಸಿದ್ಧಪಡಿಸಿದ್ದಾರೆ ಹಳದಿ ಬಣ್ಣವು ಶಾಂತಿ ಸೌಹಾರ್ದತೆ ಸೂಚಿಸುತ್ತೆ ಕೆಂಪು ಬಣ್ಣವು ಕ್ರಾಂತಿಯ ಸಂದೇಶವನ್ನು ನೀಡುತ್ತದೆ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಎಂದು ಹೇಳಿದ ಮಹಾಕವಿ ಕುವೆಂಪು ಅವರು ಜೈ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಎಂದು ಕರ್ನಾಟಕವನ್ನು ಭಾರತ ಮಾತೆಯ ಕುವರಿ ಎಂದು ಹೇಳಿದ್ದಾರೆ ಔದಾರ್ಯಕ್ಕೆ ಹೆಸರಾದ ಕನ್ನಡಿಗರು ಭಾರತದಲ್ಲಿ ವಿಶಿಷ್ಟ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಇಲ್ಲಿನ ಭಾಷೆ ಕನ್ನಡ ಆದಿಕವಿ ಪಂಪನಿಂದ ಸಾವಿರಾರು ಕವಿಗಳು ಇಲ್ಲಿ ಹಾದು ಹೋಗಿದ್ದಾರೆ ಈ ದೇಶವನ್ನು ಅನೇಕ ರಾಜಮನೆತನಗಳು ಆಳಿದ್ದಾರೆ ಮೌರ್ಯರು ಚೋಳರು ಕದಂಬರು ಚಾಲುಕ್ಯರು ರಾಷ್ಟ್ರಕೂಟರು ಮೊದಲಾದ ಅರಸರು ಆಳಿದ್ದಾರೆ ಕರ್ನಾಟಕದ ತುಂಬೆಲ್ಲ ವಾಸ್ತುಶಿಲ್ಪಗಳನ್ನು ಕಾಣಬಹುದಾಗಿದೆ ಬೇಲೂರು ಹಳೆಬೀಡು ವಿಶ್ವ ಪ್ರಸಿದ್ಧ ಶ್ರವಣಬೆಳಗೊಳದ ಗೊಮ್ಮಟೇಶ್ವರ ಒಂದು ಭವ್ಯ ಪರಂಪರೆಯನ್ನು ಹೇಳುವ ವೈರಾಗ್ಯಮೂರ್ತಿ ವಿಜಾಪುರದ ಗೋಲಗುಮ್ಮಟ ಇನ್ನೂ ಅನೇಕ ವಾಸ್ತುಶಿಲ್ಪಗಳು ಈ ನಮ್ಮ ಸುಂದರ ನಾಡಿನಲ್ಲಿ ರತ್ನದಂತೆ ಶೋಭಿಸುತ್ತವೆ ಸೋಮನಾಥಪುರದ ದೇವಾಲಯ ಬಾದಾಮಿ ಪಟ್ಟದಕಲ್ಲು ಐಹೊಳೆ ದೇವಾಲಯಗಳು ಪ್ರವಾಸಿಗರ ಮನಸ್ಸನ್ನು ಸೂರೆಗೊಂಡಿದವೆ ಉಪಸಂಹಾರ ಕುರಿತೋದೆಯುಂ ಕಾವ್ಯ ಪ್ರಯೋಗ ಪರಿಣತಮತಿಗಳು ಎಂದು ರಾಷ್ಟ್ರಕೂಟರ ಅರಸ ನೃಪತುಂಗ ಹೇಳಿರುವಂತೆ ಕನ್ನಡ ನಾಡು ಕವಿಗಳ ಬೀಡು ಈ ನಾಡಿಗಾಗಿ ನಮ್ಮ ನಾಡ ನುಡಿಗಾಗಿ ನಾಡಿನ ಏಕೀಕರಣಕ್ಕಾಗಿ ಹಗಲಿರುಳು ದುಡಿದು ತನು ಮನ ಧನಗಳನ್ನು ಅರ್ಪಿಸಿದ ಮಹನೀಯರನ್ನು ಸ್ಮರಿಸುವ ಪುಣ್ಯ ದಿನ ಎಂದು ಇಂತಹ ಪುಣ್ಯ ದಿನವನ್ನು ಯಾವುದೇ ಧರ್ಮಭೇದವಿಲ್ಲದೆ ಆಚರಿಸುತ್ತಾರೆ ರಾಜ್ಯ ಸರ್ಕಾರ ಕರ್ನಾಟಕ ರಾಜ್ಯೋತ್ಸವದ ದಿನ ಸಾಧನೆ ಮಾಡಿದ ವ್ಯಕ್ತಿಗೆ ಸನ್ಮಾನ ಮಾಡಿ ಗೌರವಿಸಲಾಗುತ್ತದೆ ಪ್ರೀತಿಯ ವಿದ್ಯಾರ್ಥಿಗಳೇ ಇಲ್ಲಿವರೆಗೆ ನಾನು ಕನ್ನಡ ರಾಜ್ಯೋತ್ಸವಕ್ಕೆ ಸಂಬಂಧಿಸಿದಂತೆ ಕೆಲವು ವಿಷಯಗಳನ್ನು ನಿಮ್ಮೊಂದಿಗೆ ಹಂಚಿಕೊಂಡಿದ್ದೀನಿ ನಾಳೆ ನವೆಂಬರ್ ಒಂದು ಕನ್ನಡ ರಾಜ್ಯೋತ್ಸವ ಇಡೀ ಕರ್ನಾಟಕವೆಲ್ಲ ಸಂಭ್ರಮಿಸ್ತಕ್ಕಂತಹ ದಿನ ಇಂತಹ ಹಬ್ಬದಂದು ಕರ್ನಾಟಕ ರಾಜ್ಯ ಸರ್ಕಾರ ನಮ್ಮೆಲ್ಲರ ಮೆಚ್ಚಿನ ಜನಪ್ರಿಯ ನಟ ಪುನೀತ್ ರಾಜ್ಕುಮಾರ್ ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸ್ತಾ ಇದೆ ಈ ದಿನ ಎಲ್ಲರಿಗೂ ಸಂತೋಷವನ್ನು ನೀಡಲಿ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು